ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ವ್ಲಾಗ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಅಂದರೆ ಒಂದು ವೀಕ್ ಬ್ಯಾಕ್ ನಾವು ಮೈಸೂರು ಮದುವೆಗೆ ಹೋಗಿದ್ವಿ. ಆ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಶೇರ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಒಂದು ವೀಕ್ ಆಗಿದೆ, ಬಟ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗಳು ಮದುವೆ ಇತ್ತು, ಮೈಸೂರಲ್ಲಿ ಹೋಗಿದ್ವಿ. ನಾನು ಸಿಸ್ಟರ್ ಹೋಗಿದ್ವಿ. ಈ ಹೂ ಎಲ್ಲ ನಮ್ಮ ಪಾಟಲ್ಲಿ ಬೆಳೆದಿರೋ ಹೂ. ಈ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ಕಲ್ಲರು, ದಾಸವಾಳ, ರೋಸು ಎಲ್ಲ ಪಾಟಲ್ಲಿ ಬೆಳೆಸಿದ್ದೀನಿ. ಪ್ರತಿದಿನ ಹೂ ಕೀಳೋಕ್ಕೂ ಮುಂಚೆ ನಾನು ವಿಡಿಯೋನ ಮಾಡಿರ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಈಗ ಈ ವಿಡಿಯೋನ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ತುಂಬ ಚೆನ್ನಾಗಿತ್ತು ನೇಚರ್. ಹೊರಗಡೆ ಈವ್ನಿಂಗ್ ಆಗಿತ್ತು, ಹಾಗಾಗಿ ಚಂದ್ರ ಕೂಡ ಕಾಣಿಸ್ತಾ ಇತ್ತು. ಇನ್ನೇನು ಮೈಸೂರು ನಿಯರ್ ಹೋಗ್ತಾ ಇದ್ವಿ, ಆಗ ನಾನು ವಿಂಡೋಸಿಂದ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಬಸ್ಸಲ್ಲಿ ಕೂತಿರ್ತೀವಲ್ಲ, ವಿಂಡೋಸಲ್ಲಿ ಈ ವಿಡಿಯೋಸ್ನ ನಾನು ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಈವ್ನಿಂಗು, ವೆದರ್ ತುಂಬ ಚೆನ್ನಾಗಿತ್ತು. ಮೈಸೂರು ನಿಯರ್ ಇದು, ಗ್ರೀನರಿ ತುಂಬ ಚೆನ್ನಾಗಿದೆ ಅಲ್ಲಿ. ನಾವು ಕೊನೆಯದಾಗಿ ಛತ್ರಕ್ಕೆ ಎಂಟ್ರಿ ಕೊಟ್ವಿ. ಸಂಜೆ ಆಗಿತ್ತು, ಆಗಲೇ ಸಂಜೆ ಅಂದರೆ 6 o'clock ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ಇದು ಮೈಸೂರಿಂದ ಬೂಗತಳ್ಳಿ ಅಂತ ಬರುತ್ತೆ, ಬನ್ನೂರು ರೋಡಲ್ಲಿ ಹೈಸಿರಿ ಕನ್ವೆನ್ಷನ್ ಹಾಲ್ ಅಂತ, ಅಲ್ಲಿ ಮದುವೆನ ಮಾಡ್ತಾ ಇದ್ದಿದ್ದು. ಹುಡುಗನ ಹೆಸರು ಸಿದ್ದರಾಜು, ಮತ್ತು ಪ್ರಿಯಾಂಕಾ ಅಂತ ಹುಡುಗಿ ಹೆಸರು, ಮತ್ತು ಅವರ ಫ್ಯಾಮಿಲಿ ನೇಮ್ಗಳಿವೆ ಎಲ್ಲ. ಮತ್ತು ಶಾಸ್ತ್ರಗಳು ನಡೀತಾ ಆಯಿತು. ನಾವು ಹೋಗಿ ಫಸ್ಟು ಟಿಫನ್ ತಿಂದು ಈವ್ನಿಂಗು ರೆಡಿಯಾಗಿ ಬರೋಷ್ಟೊತ್ತಿಗೆ ಶಾಸ್ತ್ರಗಳು ನಡೀತಾ ಇತ್ತು. ಹಾಗಾಗಿ ನಾನು ವಿಡಿಯೋನ ಮಾಡಿದೆ. ತುಂಬ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಜನ, ತುಂಬ ತುಂಬ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು ಮದುವೆಯಲ್ಲಿ. ಒಂದು 4,000 to 5,000 ಜನ ಸೇರಿದರು, ಹಾಗಾಗಿ ನಾವು ತುಂಬ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಟ್ ನಾನು ಸಿಸ್ಟರ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮದುವೆಯಲ್ಲಿ, ತುಂಬ ವರ್ಷಗಳಾಗಿತ್ತು ಅವ್ರ ಮನೆಗೆ ನಾವು ಹೋಗಿ, ಹಾಗಾಗಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾನು ಮತ್ತು ಸಿಸ್ಟರು ಕೂತಿದ್ವಿ, ಆಗ ಕೂತಾಗ ಸ್ವಲ್ಪ ವಿಡಿಯೋಸ್ನ ಮಾಡ್ತಾ ಇದ್ವಿ. ಎಲ್ಲ ಕೂತಿದ್ರು, ರಿಲೇಷನ್ಸು, ಫ್ರೆಂಡ್ಸು ಎಲ್ಲರೂ ಕೂತಿದ್ರು, ಮಾತಾಡ್ತಾ ಇದ್ರು, ತುಂಬ ಜನ ಇದ್ರು. ಹೇಳಿದ್ನಲ್ಲ ತುಂಬ ಕ್ರೌಡ್ ಇತ್ತು ಮದುವೆಯಲ್ಲಿ. ಹುಡುಗಿ ಮನೆಯವರು ಶಾಸ್ತ್ರನ ಮಾಡ್ತಾಯಿದ್ರು, ಅವ್ರ ರಿಲೇಷನ್ಸ್ ಎಲ್ಲ ಸೇರಿ. ಸ್ಟೇಜ್ ಅದೇ, ಹುಡುಗ ಹುಡುಗಿ ಕೂರಿಸೋದಕ್ಕೆ ಸ್ಟೇಜ್ ಅರೇಂಜ್ ಮಾಡಿದ್ರಲ್ಲ, ಅಲ್ಲಿ ಶಾಸ್ತ್ರ ಮಾಡ್ತಾಯಿದ್ರು. ನಾವು ಈ ಕಡೆ ಟಿ ವಿ ಸೆಟ್ ಮಾಡಿದ್ರಲ್ಲ, ಅದರಲ್ಲಿ ನೋಡ್ತಾ ಇದ್ವಿ. ದೊಡ್ಡ ಟಿ ವಿ ಸೆಟ್ ಮಾಡಿದರು ಹಾಲಲ್ಲಿ. ತುಂಬ ಚೆನ್ನಾಗಾಯಿತು ಮದುವೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಯಿತು. ಇರೋದು ಜಯ ಅಂತ, ಜಯ ಆಂಟಿ ಅಂತ, ತುಂಬ ದಿನದ ಮೇಲೆ ಸಿಕ್ಕಿದ್ರು, ತುಂಬ ಖುಷಿಯಾಗಿ ಮಾತಾಡ್ಸಿದ್ವಿ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನೆಯವರು ಮದುವೆಯಲ್ಲಿ. ಮತ್ತು ನಂತರ ಹೆಣ್ಣನ್ನು ಕೂರಿಸಿ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಸ್ಟೇಜ್ ಮೇಲಿದ್ದೀವಿ, ನಾನು ಸಿಸ್ಟರ್ ಕೂಡ ಇದ್ದೀವಿ. ಅವ್ರ ರಿಲೇಟಿವ್ ಫಸ್ಟು ಶಾಸ್ತ್ರನ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಫ್ರೆಂಡು ನಮಗೂ ಕೂಡ ಶಾಸ್ತ್ರ ಮಾಡೋದಕ್ಕೆ ಹೇಳಿದರು, ಗೀತಾ ಮತ್ತು ಸಿದ್ದರಾಜು ಅಂತ. ಗೀತಾ ತುಂಬ ನನಗೆ ಕ್ಲೋಸ್ ಇರೋದ್ರಿಂದ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಗೀತಾನು ಹೇಳಿದ್ರು, ಬನ್ನಿ ನೀವು ಮೇಲೆ ಸ್ಟೇಜ್ ಮೇಲೆ ಶಾಸ್ತ್ರನ ಮಾಡಿ ಬನ್ನಿ ಅಂತ ಕರೆದ್ರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಎಂಜಾಯ್ ಮಾಡಿದ್ವಿ. ಗೀತಾ ಅವರು ಮತ್ತು ಸಿದ್ದರಾಜು ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ನಮ್ಮ ಮಕ್ಕಳು ಕೂಡ ಕರ್ಕೊಂಡೋಗ್ಬೇಕು ಅಂತಿದ್ವಿ, ಬಟ್ ಯಾರೂ ಬರಲಿಲ್ಲ, ಹಾಗಾಗಿ ನಾನು ಸಿಸ್ಟರ್ ಮಾತ್ರ ಹೋಗಿದ್ವಿ. ವಿಡಿಯೋ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ತುಂಬ ವರ್ಷಗಳ ನಂತರನೇ ನಾವು ಭೇಟಿ ಮಾಡಿದ್ದೀವಿ ಅಂತ ಹೇಳಬೇಕು. ತುಂಬ ವರ್ಷ ಆಗಿತ್ತು ಅವ್ರ ಮನೆಗೆ ಹೋಗಿ. ನಾನು ಕೂಡ ಶಾಸ್ತ್ರನ ಮಾಡ್ತಾ ಇದ್ದೆ, ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸೋದು ಶಾಸ್ತ್ರ ಇತ್ತು, ಅದನ್ನು ಮಾಡ್ತಾ ಇದ್ವಿ. ನಮ್ಮ ಸಿಸ್ಟರ್ ಕೂಡ ಮಾಡಿದ್ರು, ಅವರು ಕೂಡ ಇಲ್ಲೇ ಪಕ್ಕದಲ್ಲಿದ್ದಾರೆ. ವಿಡಿಯೋ ಮಿಸ್ ಆಯಿತು ಅದು. ನಂತರ ಶಾಸ್ತ್ರ ಮುಗಿದ ಮೇಲೆ ರಿಸೆಪ್ಷನ್ಗೆ ನಿಲ್ಲಿಸೋದಕ್ಕೆ ಇನ್ನೂ ಗಂಡಿನ ಕಡೆಯವರು ಬಂದಿರಲಿಲ್ಲ. ನಂತರ ಊಟನ ಮಾಡಿಬಿಡಿ ಫಸ್ಟು, ಆಮೇಲೆ ರಿಸೆಪ್ಷನ್ಗೆ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಊಟದ ಹಾಲ್ಗೆ ಹೋದ್ವಿ, ಅಲ್ಲಂತೂ ತುಂಬ ರಶ್ಶು. ಒಂದು 3 to 4 ಪಂಕ್ತಿ ಅಂತಾರಲ್ಲ, ಅಷ್ಟು ಕೂರಿಸಿದ್ರು ಜನ ಕಮ್ಮಿನೇ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ನಾನು ಸಿಸ್ಟರ್ ಕೂತ್ಕೊಂಡಿದ್ವಿ, ಅವಾಗಲೂ ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ತುಂಬ ಜಾಸ್ತಿ ವಿಡಿಯೋ ಮಾಡಿಲ್ಲ. ತುಂಬ ಐಟಮ್ಸನ್ನು ಅಡುಗೆನ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಕಾಯಿ ಒಬ್ಬಟ್ಟಿಂದ ಹಿಡಿದು ಪ್ರತಿಯೊಂದು ಒಂದು 3 to 4 ಥರ ಸ್ವೀಟ್ ಮಾಡಿಸಿದ್ರು. ಊಟ ಕೂಡ ತುಂಬ ಚೆನ್ನಾಗಿತ್ತು.
ಊಟದಲ್ಲಿ ಕೂಡ ಒಂದು 3-4 ಸಾವಿರ ಜನ ಕೂರುವಷ್ಟು, ಒಂದ್ಸರಿಗೆ 1-3 ಸಾವಿರ ಕೂರಿಸ್ಬೋದಿತ್ತು. ಅಷ್ಟು ದೊಡ್ಡ ಹಾಲು ಇದು, ಅಷ್ಟು ದೊಡ್ಡ ಡೈನಿಂಗ್ ಹಾಲ್ಗಳು ಇತ್ತು. ತುಂಬ ಚೆನ್ನಾಗಿತ್ತು. ಇದು ಕನ್ವೆನ್ಷನ್ ಹಾಲ್, ಇದು ಚೌಟ್ರಿ ಇಲ್ಲ, ಐಸಿರಿ ಕನ್ವೆನ್ಷನ್ ಹಾಲ್ ಅಂತ ಎಲೆ ಮೇಲೆ ಬಡಿಸಿದ್ರು, ಅದು ವಿಡಿಯೋ ಮಾಡಿದ್ದೀನಿ. ಮತ್ತು ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ಇವರೇ ಸಿದ್ದರಾಜು ಮತ್ತು ಗೀತಾ ಅಂತ, ನಾನು ಸಿಸ್ಟರ್ ನಿಂತಿದ್ದೀವಿ. ತುಂಬ ಚೆನ್ನಾಗಿತ್ತು ಮದುವೆ ಫ್ರೆಂಡ್ಸ್, ತುಂಬ ಎಂಜಾಯ್ ಮಾಡಿದ್ವಿ. ಈ ಮದುವೆ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿದಿನ ಹೊಸ ಹೊಸ ವ್ಲಾಗು ವೀಡಿಯೋಸು ಮಾಡಿ ರೆಸಿಪಿ ಮಾಡಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.